ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್. ಹೇಗಿದ್ರೆ ಎಲ್ಲರು, ನಾನು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದ್ರೆ, ನೋಡ್ತಿರ್ಬೋದು ನಿಕಿತಾಸ್ ಕಿಚನ್ ಅಲ್ಲಿ ಅಮ್ಮ ಕೆಲಸ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಲಾಸ್ಟ್ ವೀಡಿಯೋನಲ್ಲೇ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ, ಅಂದರೆ ಡಿ ಮಾರ್ಟಿಂದ ಏನೇನು ಶಾಪಿಂಗ್ ಮಾಡಿದೆ ಅಂತ. ಸೊ ಇವಾಗ ಅದೆಲ್ಲ ಎತ್ತಿಡ್ತಾ ಇದ್ದೀನಿ, ಅಂದರೆ ಪ್ಯಾಕಿಂಗ್ ಕೂಡ ಶುರು ಆಗ್ತಾ ಇದೆ. ಇನ್ನೇನು ಮತ್ತೆ ಇನ್ನೊಂದು ಸರಿ ಏನದು ಅಂದರೆ ಆ ಸಾಮಾನೆಲ್ಲ ಇನ್ನೊಂದು ಸರಿ ಎತ್ತಿಡೋದೇನು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಅಮ್ಮ ಮನೆಗೆ ಬೇಕಾಗಿರೋವಂಥ ಐಟಮ್ಸ್ ಆಗಿರ್ಬೋದು, ನಮ್ಮ ಮನೆಗೆ ಬೇಕಾಗಿರೋವಂಥ ಐಟಮ್ಸು ಎಲ್ಲನೂ ಒಂದು ಕಡೆ ಸಪ್ರೇಟ್ ಸಪ್ರೇಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆ ಬಾಕ್ಸ್ಗಳೆಲ್ಲ ತತ್ತಿದ್ದೆ, ಕೇಳ್ತಾ ಇದ್ರೂ ಸುಮಾರು ಜನ ವ್ಯೂವರ್ಸ್ ಅದರಲ್ಲಿ ಎಷ್ಟು ಬಾಕ್ಸ್ ಬರುತ್ತೆ ಕಂಟೈನರ್ಸ್, ಎಷ್ಟದು ಪ್ರೈಸ್ ಅಂತ. 459 499 ಇದೆ ಕಂಟೈನರ್ ಅದು, ನಾನು ಇವಾಗ ಒರೆಸ್ತಾ ಇದ್ದೀನಲ್ಲ ಅದು ತುಂಬಾ ಚೆನ್ನಾಗಿದೆ, ಗಟ್ಟಿ ಇದೆ, ನಾರ್ಮಲ್ ಟೊಲ್ಟ್ ಥರ ಇಲ್ಲ, ಚೆನ್ನಾಗಿದೆ. ನಾನು ಅದಕ್ಕೆ ರೇಷನ್ ಎಲ್ಲ ತುಂಬಿಡ್ತಾ ಇದ್ದೀನಿ. ಅಂದರೆ ಸಾಮಾನ್ಯವಾಗಿ ಈ ರೀತಿ ಜೀರಾ ರೈಸು ಪಲಾವ್ ಮಾಡೋದಕ್ಕೆ ಜೀರಾ ರೈಸ್, ಮತ್ತು ಇಡ್ಲಿ ರೈಸ್, ಇನ್ನೊಂದು ಬ್ರೌನ್ ರೈಸ್, ಆ ರೀತಿ ಎಲ್ಲ ತಂದು ಇಟ್ಕೊಂಡಿದ್ದೀನಿ ಇವಾಗ. ಅದನ್ನೆಲ್ಲ ಒಂದೊಂದಕ್ಕೆ ಸಪ್ರೇಟಾಗಿ ತೆಗ್ದು ಇಡ್ತಾ ಇದ್ದೀನಿ. ಮತ್ತು ಇನ್ನು ಶುಗರ್ ಅದು ಇದು ಅಂತ ಎಲ್ಲ ಇತ್ತು, ಅಮ್ಮ ಮನೆಗೂ ಕೂಡ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋನಲ್ಲಿ ಒಂದಷ್ಟು ಜನ ತಿರುಪತಿ ಬಗ್ಗೆ, ಸೋಮ್ ತಿರುಪತಿ ಹೋಗಿದಾರಲ್ವಾ, ತಿರುಪತಿ ಬಗ್ಗೆ ನಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ಹೇಗೆ ಹೋಗ್ಬೋದು ಅಂತ ಕೇಳ್ತಾಯಿದ್ರಿ. ಸೊ ಇವಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಈ ವಿಡಿಯೋನ ಮುಗಿಸೋಷ್ಟೊತ್ತಿಗೆ ಸೋಮ್ ಕೂಡ ಬಂದಿದ್ದಾರೆ, ಅವರಿಂದನೇ ವಾಯ್ಸ್ ಓವರ್ ಕೊಡಿಸ್ತೀನಿ. ಯಾಕೆ ಅಂತಂದರೆ ಅವ್ರು ಬಂದಾಗ ವೀಡಿಯೋ ಎಲ್ಲ ಮಾಡೋಕ್ಕೆ ಆಗಲಿಲ್ಲ, ಆದ್ದರಿಂದ ಇವಾಗ ನಿಮಗೆ ತಿರುಪತಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಬಂದವರೇ ಮಾತಾಡಿದ್ರೆ ಅದ್ರ ಬಗ್ಗೆ ತಿಳಿಸಿದ್ರೆ ಉಪಯೋಗ ಆಗುತ್ತೆ ಅಂತ ಹೇಳ್ಕೊಂಡು ಅವ್ರ ಹತ್ರನೇ ನೆಕ್ಸ್ಟ್ ವಾಯ್ಸ್ ಓವರಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ನ ಕೇಳಿಸ್ತೀನಿ ಇವಾಗ. ಓಕೆನಾ? ಈಗ ತಿರುಪತಿಗೆ ಯಾರು ಓಡಬೇಕು ಅಂತ ಇದ್ದಾರೆ, ಎರಡು ಆಪ್ಷನ್ ಇರುತ್ತೆ. ಒಂದು, ಅಲ್ಲಿ ತಿರುಮಲನಲ್ಲಿ ದರ್ಶನಕ್ಕೆ ಟಿಕೆಟ್ ತೊಗೋಬೇಕಾಗತ್ತೆ, ಟಿ ಟಿ ಡಿನಲ್ಲಿ ಸಿಗುತ್ತೆ. ಟಿ ಟಿ ಡಿಯಲ್ಲಿ ಅಂತಂದರೆ ವೈಲಿಕಾವಲ್ಲಿ ಟಿ ಟಿ ಡಿನಲ್ಲಿ ಸಿಗ್ತಾ ಇತ್ತು ಮುಂಚೆ, ಈಗೇನು ಮಾಡಿದ್ರೆ ಎಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಆನ್ಲೈನಲ್ಲಿ ಸಿಗೋದು ತುಂಬಾ ಕಷ್ಟ, ಕೋಟ್ಯಾಂತರ ಜನ ಇದ್ದಾರೆ, ಅದರಲ್ಲಿ ಅವ್ರು ಲಿಮಿಟೆಡ್ ಸೀಟ್ಸ್ ಮಾತ್ರ ಬಿಡ್ತಾರೆ. ಸೊ ಹಾಗಾಗಿ ಟಿಕೆಟ್ ಸಿಗೋದು ಕಷ್ಟ. ಸೊ ಈಸಿ ವೇ ಏನು ಅಂತಂತಂದರೆ, ವೆರಿ ಸಿಂಪಲ್ಲಾಗಿ ನೀವು ಟೂರಿಸ್ಟ್ಗಳು ಕೇಳಿರ್ತೀರ, ಟ್ರಾವೆಲ್ ಟೂರಿಸ್ಟ್ ಟ್ರಾವೆಲ್ಸ್ ಅವ್ರನ್ನೆಲ್ಲ ಕೇಳಿರ್ತೀರ. ಈಗ ಬಾಲಾಜಿ ಅಂತ ಇರುತ್ತೆ, ಸೀ ಬೋರ್ಡ್ ಅಂತ ಇರುತ್ತೆ, ಆಮೇಲೆ ಸುಗುಣ ಅಂತ ಇರುತ್ತೆ. ನಾನು ಹೋಗಿದ್ದು ಸುಗಮ ಅಂಥೇಳಿ, ಐ ಹ್ಯಾಡ್ ಎ ಗುಡ್ ಎಕ್ಸ್ಪೀರಿಯೆನ್ಸ್, ಅದ್ರ ಮೇಲೆ ಆಮೇಲೆ ಮಾತಾಡ್ತೀನಿ. ಸೊ ಸುಗುಣ ಟೂರಿಸ್ಟ್ನಲ್ಲಿ ಪ್ಯಾಕೇಜ್ ಇರುತ್ತೆ, ಬ್ಯಾಂಗ್ಳೂರ್ ಟು ತಿರುಪತಿ ಪ್ಯಾಕೇಜ್ ಅಂತ ಇರುತ್ತೆ. ಸೊ ಏನೇನೆಲ್ಲ ಇರುತ್ತೆ ಈ ಪ್ಯಾಕೇಜ್ನಲ್ಲಿ ಅಂತಂದರೆ, 2350 ರೂಪಾಯಿಂದ 2500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಏನಿರುತ್ತೆ ಅಂತಂದರೆ, ದರ್ಶನ ಕವರ್ ಆಗುತ್ತೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಕವರ್ ಆಗುತ್ತೆ, ಮತ್ತು ಬ್ರೇಕ್ಫಾಸ್ಟು, ಮತ್ತು ಲಂಚು, ಮತ್ತು ವಾಪಸ್ಸು ಬೆಂಗಳೂರಿಗೆ ಬರೋದು. ಸೊ ಸ್ಟಾರ್ಟ್ ಆಗೋದು ಹೆಂಗೆ ಅಂತಂದರೆ, ನೈಟ್ 10 ಗಂಟೆಗೆ ಒಂದಿದೆ, 10:30 ಒಂದಿದೆ. ಪಿಕಪ್ ಪಾಯಿಂಟು ಕೆಲವು ಜಾಗದಲ್ಲಿ ಮಾತ್ರ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀರಿ, ಫೋನ್ ಮಾಡಿ ಅವ್ರನ್ನ ಕೇಳ್ಕೊಬೋದು. ಸೊ ಹೆಂಗಿರುತ್ತೆ ಅಂತಂದರೆ, ನೈಟ್ 10:30 ನಿಮ್ಮನ್ನ ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡಿಸಿನ 4 ಗಂಟೆ ಬೆಳಗಿನ ಜಾವ ಕರ್ಕೊಂಡೋಗಿ ಒಂದು ಹೋಟ್ಲ್ನಲ್ಲಿ ಬಿಡ್ತಾರೆ. ಬಿಟ್ಟಿದ ತಕ್ಷಣ 1 ಅವರ್ ಟೈಮ್ ಕೊಡ್ತಾರೆ, ನೀವು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಬರಬೇಕು. ರೆಡಿ ಆದಮೇಲೆ ಅವರು ಒಂದು ಬಸ್ ಅರೇಂಜ್ ಮಾಡ್ತಾರೆ, ಆ ಬಸ್ನಲ್ಲಿ ಟಿ ಟಿ ಡಿ ಬಸ್ಸು, ಅಲ್ಲಿಂದ ತಿರುಮಲೆಗೆ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ. ಮೇಲುಗಡೆ ಬಿಟ್ಟಿದ ತಕ್ಷಣ ಅವ್ರು ನಿಮಗೆ ಹೇಳ್ತಾರೆ ದರ್ಶನದ ಕ್ಯೂ ಎಲ್ಲಿರುತ್ತೆ ಅಂತ ಹೇಳಿ, ನಿಮ್ಗೆ ಅದನ್ನ ಕ್ಲಿಯರ್ ಕಂಪ್ಲೀಟ್ ಡೀಟೇಲ್ಸ್ ಅದನ್ನೆಲ್ಲ ಕೊಟ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಎಲ್ಲಿಗೆ ಬರಬೇಕು ವಾಪಸ್ಸು ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಇರುತ್ತೆ, ಅಲ್ಲಿಂದ ಕೆಳಗಡೆ ಕರ್ಕೊಂಬಂದು ಮತ್ತೆ ಹೋಟ್ಲ್ ಹತ್ರ ಬಿಟ್ಟಿರ್ತಾರೆ. ಅಲ್ಲಿ ಇನ್ನೊಂದು ಬಸ್, ನಾವು ಹೋಗಿದ್ದ ಬಸ್, ನೈಟ್ ಏನು ಟ್ರಾವೆಲ್ ಮಾಡಿದ್ವಿ ಬಸ್ಸು, ಅದು ಅಲ್ಲಿ ಕೆಳಗಡೆನೇ ಇರುತ್ತೆ. ಹೋಗಿದ ತಕ್ಷಣನೇ ಊಟ ಅಲ್ಲಿ ಊಟ ಇರುತ್ತೆ, ಊಟ ಮುಗಿಸ್ಕೊಂಡಿದ ತಕ್ಷಣ ಮತ್ತೆ ಪದ್ಮಾವತಿಯಿಂದ ದರ್ಶನ ಮುಗಿಸ್ಕೊಂಡಿದ ತಕ್ಷಣ ನೆಕ್ಸ್ಟ್ ಸ್ಟ್ರೈಟ್ ಬ್ಯಾಂಗ್ಳೂರು. ಸೊ ಅಲ್ಲಿ 4:30-5 ಗಂಟೆಗೆ ಬಿಡ್ತಾರೆ ತಿರುಪತಿಯಿಂದ. ಬ್ಯಾಂಗ್ಳೂರ್ಗೆ ಬರೋಷ್ಟರಲ್ಲಿ ಒಂದು 5.5 to 6 hours ಜರ್ನಿ, ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್. ಸೊ ಓವರಾಲ್ ನೈಟು 10:30 ಅಂತಂದರೆ ನೆಕ್ಸ್ಟ್ ಡೇ 10:30 ನೀವು ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟಿರ್ತೀರ. ಇದಿಷ್ಟು ಇಷ್ಟು ಕವರ್ ಆಗುತ್ತೆ ಈ ಪ್ಯಾಕೇಜ್ನಲ್ಲಿ, ತಿರುಪತಿ ಪ್ಯಾಕೇಜ್ನಲ್ಲಿ. ಓವರಾಲ್
ಫ್ಯಾಮಿಲಿ ಜೊತೆ ಹೋಗ್ತೀನಿ ಅಂತಂದರೆ ನಿಮಗೆಲ್ಲ ಶಾಪಿಂಗ್ ಮಾಡೋದು ಅಲ್ಲೆಲ್ಲ ಈ ಪರ್ಚೇಸ್ ಮಾಡೋದಕ್ಕೆಲ್ಲ ಟೈಮ್ ಸಿಗೋದಿಲ್ಲ. ಈ ಪ್ಯಾಕೇಜ್ ಟೂರ್ನಲ್ಲಿ ಹೋಗ್ತು ಅಂತಂದರೆ ಕ್ವಿಕ್ಕಾಗಿ ದರ್ಶನ ಮಾಡಿಕೊಂಡು ಬರಬೇಕು ಅಂದರೆ ಅವ್ರಿಗೆ ಇದು ಉತ್ತಮ. ಓಕೆ, ಕೇಳಿಸ್ಕೊಂಡ್ರಲ್ಲ, ಇನ್ಫಾರ್ಮೇಷನ್ ಕೊಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದರು. ಆದ್ದರಿಂದ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕೇಳದೇ ಇರೋರು ಕೆಲವರು ಕಮೆಂಟ್ ಮಾಡೋಕ್ಕೆ ಬಂದಿರಲ್ಲ, ಅಂಥವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ನಾನು ಹೇಳೋದಕ್ಕಿಂತ ಸೋಮ್ ಹೇಳಿದ್ರೇ ಅವ್ರ ಎಕ್ಸ್ಪೀರಿಯೆನ್ಸ್ ಅಲ್ವಾ ಆಗಿರೋದು ಅವ್ರಿಗೆ, ಆದ್ದರಿಂದ ಅವ್ರು ಹೇಳಿದ್ರೇ ಸರಿ ಅಂತ ಅವ್ರ ಹತ್ರನೇ ಮಾತಾಡಿಸಿದ್ದು. ಓಕೆ, ಇವಾಗ ನಾನು ಫುಲ್ ಎಲ್ಲ ಪ್ಯಾಕ್ ಮಾಡುತ್ತೆ ಆಯಿತು ಅಂದರೆ ಅಮ್ಮ ಮನೆಗೆ ಸಪ್ರೇಟ್ ಒಂದು ನೋಡಿ ಒಂದು ಅದು ಚೀಲದಲ್ಲಿ ಎಲ್ಲ ಏನೇನು ಬೇಕೆಲ್ಲ ಒಂದು ಕಡೆ ತುಂಬಿಸಿ ಇಟ್ಟೆ. ಇನ್ನೊಂದು ಕಡೆ ಬಾಕ್ಸ್ಗಳಲ್ಲೆಲ್ಲ ಎಲ್ಲ ರೇಷನ್ನು ತುಂಬಿಟ್ಟಿದ್ದೀನಿ, ಬಾಕ್ಸೆಲ್ಲ ಒರೆಸಿ ನೀಟಾಗಿ ಎಲ್ಲ ತುಂಬಿಟ್ಟಿದ್ದೀನಿ. ಇನ್ನೊಂದು ಮಾಮೂಲಿ ಡೈಲಿ ಯೂಸ್ ಮಾಡುವಂಥ ರೇಷನ್ಗಳು ಇದರೆಲ್ಲ ಒಂದೊಂದು ಕಡೆ ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ. ರಕ್ಷಿತ್ ಕೂಡ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ ನನಗೆ ಒಂದೊಂದೇ ಒಂದೊಂದೇ. ನಿಜ ಹೇಳಬೇಕು ಅಂತಂದರೆ ನನಗೆ ಈ ರೀತಿ ರೇಷನ್ನೆಲ್ಲ ತಂದಮೇಲೆ ಜೋಡಿಸಿಡೋದೇ ಒಂದು ಸ್ವಲ್ಪ ಸೋಂಬೇರಿತನ, ನಾನು ಒಂದು ಸ್ವಲ್ಪ ಸೋಂಬೇರಿನೇ. ತಂದಿದ ತಕ್ಷಣ ಏನು ಮಾಡ್ತೀನಿ, ಒಂದ್ಸರಿ ಹೆಂಗೆ ತಂದಿರ್ತೀವಿ ಹಂಗಂಗೆ ಬಿಟ್ಬಿಟ್ಟಿರ್ತೀನಿ ಅಲ್ಲಿಂದಲೇ. ಒಂದ್ಸರಿ ಇವಾಗ ಎಕ್ಸಾಂಪಲ್ ಎಲ್ಲ ರೇಷನು ಒಂದು ಚೀಲದಲ್ಲಿ ಬ್ಯಾಗೆಲ್ಲ ಇವಾಗೆಲ್ಲ ಪ್ರೈಸ್ ಕೊಟ್ಟು ತೊಗೊಳ್ಳಲ್ಲ. ನಮ್ಮ ಸೋಮ್ ಏನು ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಒಂದು ಯಾವುದೋ ಚೀಲ ಈಸ್ಕೊಂಬಂದ್ಬಿಡ್ತಾರೆ, ಅದಕ್ಕೆಲ್ಲ ರೇಷನ್ ತುಂಬಿಸ್ಕೊಂಬಂದ್ಬಿಡ್ತೀವಿ. ಸೊ ಒಂದೊಂದೊಂದು ಸಾಮಾನು ಒಂದೊಂದು ಕಡೆ ಇರೋದಕ್ಕಿಂತ ಎಲ್ಲ ಒಟ್ಟಿಗೆ ಇರುತ್ತೆ ಅಂತ ಅದರಲ್ಲೇ ಬಿಟ್ಬಿಟ್ಟಿರ್ತೀನಿ. ಒಂದೊಂದು ಸರಿ ನಾನು ನಮ್ಮಮ್ಮ ಬಂದಾಗ ಎಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಡ್ತಾರೆ. ಇಲ್ಲಾಂತಂದರೆ ನನಗೆ ಯಾವಾಗ ಅದನ್ನು ಜೋಡಿಸ್ಬೇಕು ಅಂತ ಅನಿಸುತ್ತೆ ಆವಾಗ ಈ ಥರ ಜೋಡಿಸಿ ಜೋಡಿಸಿ ಎತ್ತಿಡ್ತೀನಿ. ಇವತ್ತೇನಂದರೆ ಹೇಳ್ದಂಗೆ ಎಲ್ಲ ಪ್ಯಾಕ್ ಮಾಡಲೇಬೇಕಲ್ಲ ಅಮ್ಮ ಮನೆಗೆ, ಆದ್ದರಿಂದ ಸರಿ ಎಲ್ಲ ಕ್ಲೀನ್ ಕೂಡ ಮಾಡಿಬಿಡೋಣ. ಮತ್ತು ಇನ್ನೊಂದು ಏನಂತಂದರೆ ಸೋಮ ದೇವಸ್ಥಾನಕ್ಕೆ ಹೋಗಿದ್ದರಿಂದ ನನಗೆ ಮನೆಯೂ ಕ್ಲೀನ್ ಮಾಡಬೇಕಾಗಿತ್ತು, ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಕೆಲಸ ಎಲ್ಲ ಇತ್ತಲ್ಲ ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಪೂಜೆಗೆ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದಷ್ಟು ಜನ ಏನಿದೆ ಇದು ಟ್ರಾಲಿ ಸೂಟ್ ಕೇಸ್ ಇದೇನಿದೆ ಇದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡಿ, ಎಷ್ಟಾಯಿತು ಪ್ರೈಸ್, ನಾವು ತೊಗೋಬೇಕು ಅಂತ ಇದ್ದೀವಿ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ತೀನಿ. ಫಸ್ಟ್ ಏನಂದರೆ ನನಗೆ ಏನೇನು ಜ್ಞಾಪಕ ಬರುತ್ತೆ, ಅಮ್ಮ ಒಂದಷ್ಟು ಅದನ್ನು ತೊಗೊಬಾ ಇದನ್ನು ತೊಗೊಬಾ ಅಂತೆಲ್ಲ ಹೇಳಿದ್ದಾರೆ. ನಾನಿವಾಗ ಊರಿಗೆ ಹೊರಡ್ತೀನಿ ಅಂತ ಅಂದಿದ ತಕ್ಷಣವೇ, ಆದ್ದರಿಂದ ಅಮ್ಮ ಏನೇನು ಹೇಳಿದ್ದಾರೆ ನನಗೆ ಒಂದು ಜ್ಞಾಪಕ ಎರಡು ಜ್ಞಾಪಕ ಇದ್ದರೆ ಒಂದು ಮರ್ತೋಗ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಒಂದೊಂದೇ ನನಗೆ ಏನೇನು ಜ್ಞಾಪಕ ಬರುತ್ತೆ ಅದೆಲ್ಲ ತೊಗೊಂಡು ತೊಗೊಂಡು ಒಂದು ಕಡೆ ಇಡ್ತಾ ಇದ್ದೀನಿ. ಸೊ ಈ ಬಾಟಲ್ ಆಯಿಲ್ ಬಾಟಲ್ ಕೂಡ ಕೇಳ್ತಾ ಇದ್ರಿ, ಐ ಥಿಂಕ್ ಇದು 120 ಇಲ್ಲ ನನಗೆ ಮರ್ತೋಗ್ಬಿಟ್ಟಿದೆ ಅದು ಎಷ್ಟು ಅಂತ ಹೇಳ್ಕೊಂಡು, ಒಟ್ಟಿನಲ್ಲಿ 100 ಒಳಗೇ ಅಂತ ಅಂದ್ಕೊತೀನಿ. 89 ಆ ರೀತಿ ಏನೋ ಇರಬೇಕು ಸಮಥಿಂಗ್, ಇಲ್ಲಾಂತಂದರೆ 150 ಒಳಗಡೆ ಇರಬೇಕಂತ ಅಂದ್ಕೊತೀನಿ. ನೆಕ್ಸ್ಟು ಅಮ್ಮದು ಹಾಸ್ಪಿಟಲ್ ಫೈಲ್ಗಳನ್ನೆಲ್ಲ ಒಂದು ಕಡೆ ತಕ್ಕೊತ ಇದ್ದೀನಿ, ಯಾಕೆಂತಂದರೆ ಅಮ್ಮಗೆ ಅಲ್ಲಿ ಶಿವಮೊಗ್ಗದಲ್ಲಿ ನಾರಾಯಣ ಹೃದಯಾಲಯದಲ್ಲಿ ಚೆಕಪ್ ಮಾಡಿಸ್ಬೇಕು. ಇವಾಗ ಹೆಂಗೆ ಊರಿಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿದಾಗ ಆಲ್ಮೋಸ್ಟ್ ಒಂದು 2-3 ಕೆಲಸಗಳೆಲ್ಲ ಮುಗಿಬೇಕು ಅಂತ. ಅದಕ್ಕೆ ಅಮ್ಮ ಫೈಲ್ಗಳೆಲ್ಲ ತೊಗೋಬಾ ಅಂತ ಹೇಳಿದ್ರು. ಮರಿದಂಗೆ ಇದೇ ಮೇಯ್ನ್, ನಮ್ಮ ಸೋಮ್ ಹೇಳಿದರು ಮರಿದಂಗೆ ಇದನ್ನು ಮೇಯ್ನ್ ಇಟ್ಕೊ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಜ್ಞಾಪಕ ಇದ್ದಂಗೆ ಅದನ್ನೇ ಇಟ್ಕೋಬೇಕು ಅಂತ ಎಲ್ಲ ಇಟ್ಕೊತ ಇದ್ದೀನಿ. ಆ್ಯಂಡ್ ಸ್ವೀಟ್ಸ್ಗಳು ಕೂಡ ಅಷ್ಟೇ, ಎಲ್ಲ ತಂದೆಲ್ಲ ಅಲ್ಲಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ ಎಲ್ಲನೂ. ಫಸ್ಟ್ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಬಂದ್ಬಿಡೋಣ. ಆ್ಯಂಡ್ ಎಲ್ಲ ಏನೇನು ಪ್ಯಾಕ್ ಮಾಡಿ ಪ್ಯಾಕ್ ಮಾಡ್ತೀನಿ ಅದೆಲ್ಲ ಒಂದು ಕಡೆ ಲೈನಿಗೆ ಜೋಡಿಸಿಟ್ಬಿಟ್ರೆ ಅವಾಗ ನನಗೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ್ದು ಇಟ್ಕೊಂಡಿದ್ದೀನಿ ಯಾವ್ದು ಇಟ್ಕೊಂಡಿಲ್ಲ ಅನ್ನೋದೆಲ್ಲ ಜ್ಞಾಪಕ ಬರುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊತೀನಿ. ನಾನು ಯಾವಾಗಲೂ ಅಷ್ಟೇನೆ, ಎಲ್ಲರೂ ಊರಿಗೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಊರಿಗೆ ಹೊರಡಬೇಕು ಅಂತ ಹೇಳಿದಾಗ ಎಲ್ಲೇ ಹೋಗಲಿ ನಾನು ಈ ರೀತಿ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಟ್ರಾಲಿ ಕಿಟ್ ಇದೇನು ಸೂಟ್ ಕೇಸ್ ತಂದೆ, ಇದು ಮೀಡಿಯಮ್ ಸೈಜಿನ ತಂದೆ ಫಸ್ಟು ನಾನು ಇದು. ಸೊ ನನಗೆ ಸೋಮ್ಗೆ ಇದರಲ್ಲಿ ಪ್ಯಾಕ್ ಮಾಡೋಣ ಬಟ್ಟೆಗಳನ್ನ ಅಂತ ಫಸ್ಟ್ ತಂದೆ. ರಕ್ಷಿತ್ ಏನು ಸ್ಮಾಲ್ ಇತ್ತು ಟ್ರಾಲಿ ಕಿಟ್, ಅದನ್ನು ರಕ್ಷಿತ್ ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ ಅಂತ ಹೇಳ್ದ. ಸೊ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೂ ಕೂಡ ನಾವು ಊರಿಗೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಇಬ್ಬರಿಗೆ ಇಲ್ಲಿ ಬಟ್ಟೆ ಇದೆಲ್ಲ ಸೆಟ್ ಆಗುತ್ತೆ, ಯಾಕೆಂದರೆ ನಾವಿವಾಗ ಚಳಿಗಾಲ ಆಗಿರೋದ್ರಿಂದ ನಾವಿವಾಗ ಸ್ವೆಟರ್ ತೊಗೊಳ್ಳೋದಾಗಲಿ ಜಾಕೆಟ್ ತೊಗೊಳ್ಳೋದಾಗಲಿ ಎಲ್ಲನೂ ಡಿಪೆಂಡ್ ಆಗುತ್ತಲ್ವ. ಟವಲ್ಸು ಮತ್ತು ಡೈಲಿ ವೇರ್ಸ್ ಬಟ್ಟೆ ಮತ್ತು ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಬಟ್ಟೆಗಳು ಅದೆಲ್ಲ ಡಿಪೆಂಡ್ ಆಗುತ್ತೆ. ನಾನು ಫಸ್ಟಿಗೆ ಮೀಡಿಯಮ್ ತೊಗೊಂಡೆ.
ನಾವಿವಾಗ ಆಲ್ಮೋಸ್ಟ್ ಒಂದು ವೀಕ್ ಹತ್ರ ಹತ್ರ ಇಲ್ಲ ಒಂದು 6 to 7 days ಕುಂತು ಹೋಗ್ತಾ ಇದ್ದೀವಿ. ಯಾಕಂದರೆ ಅಮ್ಮನ ಹೇಳ್ದಂಗೆ ಹಾಸ್ಪಿಟಲ್ ಚೆಕಪ್ ಎಲ್ಲ ಇದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ತೋರಿಸ್ಕೊಂಡು ಬರಬೇಕಾಗಿರೋದ್ರಿಂದ ಜಾಸ್ತಿ ದಿನ ಆಗುತ್ತಲ್ಲ. ಸೊ ಇದು ಮೀಡಿಯಮ್ ಟ್ರಾಲಿ ಕಿಟ್ ಬ್ಯಾಗ್ ಆಗಲ್ಲ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಸರಿ ಬೇಡ ಅಂದ್ಕೊಂಡು ದೊಡ್ಡದು ತಗೊತಾ ಇದ್ದೀನಿ. ಸ್ವಲ್ಪ ಇರಲಿ ಪರವಾಗಿಲ್ಲ, ಮತ್ತು ಯಾವಾಗಲೂ ಹೊರಡ್ತಾ ಇದ್ದೀವಿ ಅಂದಾಗ ನಾವು ಇಷ್ಟೇ ಬಟ್ಟೆಯಿಂದನೂ ತೊಗೊಳೋಕ್ಕಾಗಲ್ಲ. ಯಾವಾಗಲೂ ಒಂದು ಎರಡು ಜೊತೆ ಎಕ್ಸ್ಟ್ರಾ ಬಟ್ಟೆಗಳನ್ನ ಇಟ್ಕೊಂಡು ಹೋಗಿರಬೇಕು. ನಾವು ಅಷ್ಟೇ ದಿನಕ್ಕೆ ಅಂದ್ಬಿಟ್ಟು ಇವಾಗ 5 ದಿನಕ್ಕೆ ಹೋಗ್ತೀವಿ ಅಂದರೆ 5 ದಿನಕ್ಕೆ ಬಟ್ಟೆ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಒಂದೆರಡು ಜೊತೆ ಎಕ್ಸ್ಟ್ರಾ ಇಟ್ಕೊಂಡು ಹೋಗಿರ್ತೀವಿ ಯಾವಾಗ್ಲೂ. ಸೊ ಇದನ್ನು ಕೇಳಿದ್ರು ನೀವು ಯಾವ ರೀತಿ ಬ್ಯಾಗ್ ಅಂದರೆ ಲಗೇಜ್ ಪ್ಯಾಕ್ ಮಾಡ್ಕೊತೀರಾ ಅದನ್ನು ಶೇರ್ ಮಾಡಿ ಅಂತ, ಆದ್ದರಿಂದ ನಾನು ಇದನ್ನು ಶೇರ್ ಮಾಡ್ತಾರದು. ಸೊ ಇವಾಗ ಫಸ್ಟು ನಾನು ಏನಂತ ಅಂದರೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದರೆ ಕುರ್ತೀಸ್ ಆಗಿರ್ಬೋದು ಅದ್ರ ಜೊತೆಗೆ ಲೆಗಿನ್ಸ್ ಆಗಿರ್ಬೋದು ಸೆಟ್ ಮಾಡಿ ಫಸ್ಟು ಇಟ್ಕೊತಾ ಇದ್ದೀನಿ. ಇಲ್ಲೇನಾಯ್ತು ಅಂದರೆ ಸೋಮ್ಗೆ ಒಂದಷ್ಟು ಬಟ್ಟೆಗಳು ನನಗೆ ಯಾವ್ದು ತೊಗೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದರೆ ಹೇಗೋ ಆಲ್ರೆಡಿ ವಾರ್ಡ್ರೋಬಲ್ ಬಟ್ಟೆಗಳೆಲ್ಲ ನಾನು ಅದರ 2 days back ಎಲ್ಲ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿದೆ ನಾನು. ಆದ್ದರಿಂದ ಇವಾಗ ಬಟ್ಟೆಗಳೆಲ್ಲ ನನಗೆ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗ್ತಾಯಿತ್ತು. ನನ್ನವನ್ನು ನಾನು ಬಟ್ಟೆ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟು ಸೋಮ್ ಬಂದಮೇಲೆ ಅವ್ರವ್ರ ಬಟ್ಟೆಗಳನ್ನ ಚಕ ಚಕ ಅಂತ ಯಾವ್ದು ತಕ್ಕೊಂಡು ಅದನ್ನು ಪ್ಯಾಕ್ ಮಾಡ್ಕೊತಾರೆ ಅಂತ ಅನ್ನೋದು ನಾನು ಫಸ್ಟ್ ಇಟ್ಕೊತಾ ಇದ್ದೀನಿ. ಅಂದರೆ ಡೈಲಿ ಯೂಸ್ ಮಾಡೋಕ್ಕೆ ಬಟ್ಟೆ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಹೊರಗಡೆ ಹೋಗಬೇಕು ಅಂತ ಅನ್ನೋದಕ್ಕೆ ಅದೆಲ್ಲ. ಮತ್ತು ಮೇಲ್ಗಡೆ ಅದು ಜಿಪ್ ಥರ ಇದೆ, ಅದು ಕ್ಲೋಸ್ ಮಾಡೋ ಜಾಗದಲ್ಲಿ ಅಲ್ಲೂ ಅಷ್ಟೇ ನಂದು ಸ್ವೆಟರ್ಗಳಾಗಿರಲಿ ಮತ್ತು ಟವಲ್ಸು ಅದೆಲ್ಲ ಇಡ್ತಾ ಇದ್ದೀನಿ. ಮತ್ತು ದುಪ್ಪಟ್ಟಗಳು ಅದೆಲ್ಲ ಏನು ಬೇಕು ಅಂತೆಲ್ಲ ಇಟ್ಕೊತಾ ಇದ್ದೀನಿ. ಸೊ ಇದು ಟ್ರಾಲಿ ಕಿಟ್ ಎಷ್ಟಾಯಿತು ಅಂತ ಕೇಳ್ತಾ ಇದ್ರಿ ಸುಮಾರು ಜನ. ಇದು ದೊಡ್ಡ ಕಿಟ್ ಬಂದುಬಿಟ್ಟು 4,850 ಏನೋ ನನಗೆ ಆಯಿತು ಅಂತ ಹೇಳಿದ್ರು ಸ್ವಾಮ್. ಆಮೇಲೆ ಮೀಡಿಯಮ್ ಟ್ರಾಲಿ ಕಿಟ್ ಬಂದುಬಿಟ್ಟು 3,000 ಚೇಂಜ್ ಏನೋ ಆಯಿತು ಅಂದರು. ಆಮೇಲೆ ಇನ್ನೊಂದು ಚಿಕ್ಕದು ಬಂದುಬಿಟ್ಟು 3,100 ಏನೋ ಆಯಿತು ಅಂತ ಹೇಳಿದ್ರು. ಸೊ ಅಂದರೆ ಇದೆಲ್ಲ ಟೋಟಲ್ ಬಂದು ಹತ್ರ ಹತ್ರ 11,000 ಆಯಿತು. ಮೂರು ಟ್ರಾಲಿ ಕಿಟ್ ಕೂಡ 11,000 ಆಯಿತು ಅಂತ ಹೇಳಿದ್ರು. ನಾವು ಆಲ್ರೆಡಿ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಅಲ್ವಾ, ಇವಾಗ ಎಷ್ಟೋ ದಿನ ಬಳಕೆ ಬರುತ್ತೆ, 3 ವರ್ಷ ವ್ಯಾರಂಟಿ ಇದೆ, ಆದ್ದರಿಂದ ನಮಗೂ ಯೂಸ್ ಇರೋದ್ರಿಂದ ಸರಿ ಅಂತ ಹೇಳ್ಕೊಂಡು ತೊಗೊಂಡ್ವಿ. ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ನೋಡಿನೇ ತೊಗೊಂಡಿತ್ತು. ಸೊ ನಿಮ್ಗೆ ಏನಾದರೂ ಬೈ ಚಾನ್ಸ್ ಇದ್ರ ಲಿಂಕ್ ಏನಾದರೂ ನಿಮಗೆ ಸಾಮಾನ್ಯವಾಗಿ ಡಿಮಾರ್ಟ್ಗೆ ಹೋಗಿ ತೊಗೊಳೋಕ್ಕಾಗಲ್ಲ ಕೆಲವರು, ಪರವಾಗಿಲ್ಲ ನಾವು ಅಮೆಝಾನಲ್ಲಿ ತೊಗೊಳ್ತೀವಿ ಅನ್ನೋ ಹಾಗಿದ್ರೆ ಬೇಕಿದ್ರೆ ನಾನು ಅಮೆಝಾನ್ ಲಿಂಕ್ನ ಈ ಟ್ರಾಲಿ ಕಿಟ್ ಸೇಮ್ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಿದ್ರೆ ಅಮೆಝಾನ್ನಲ್ಲೂ ಕೂಡ ಬೈ ಮಾಡ್ಬೋದು. ಏನು ವ್ಯತ್ಯಾಸ ಇಲ್ಲ, ನನ್ನ ಪ್ರಕಾರ ಒಂದು 100-200 ರೂಪಾಯಲ್ಲಿ ವ್ಯತ್ಯಾಸ ಇದೆ ಅಷ್ಟೇ, ಡಿ ಮಾರ್ಟ್ಗೂ ಅಮೆಝಾನ್ಗೂ ಕೂಡ. ಸೊ ಇವಾಗ ಟೋಟಲ್ ನನ್ನ ಬಟ್ಟೆ ಎಲ್ಲ ಕೂಡ ಪ್ಯಾಕಿಂಗ್ ಮುಗಿಸ್ದೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಟಯರ್ಡ್ ಆಗಿಬಿಡ್ತು, ತುಂಬಾ ಟಯರ್ಡ್ ಆಗಿತ್ತು ನನಗೆ ಅವತ್ತು ಎಲ್ಲ ಕ್ಲೀನಿಂಗ್ ಅದು ಇದು ಅಂತೆಲ್ಲ ಅಂದ್ಕೊಂಡು. ಇವಾಗ ಪೂಜೆ ಮಾಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟೇ ಆಗಿತ್ತು, ಇವಾಗ ಪೂಜೆ ಮಾಡಿಬಿಡ್ತಾ ಇದ್ದೀನಿ. ನನಗೆ ಆದಷ್ಟು ಬೇಗನೆ ಪೂಜೆ ಮಾಡೋಣ, ಒಂದ್ಸರಿ ಅಂದ್ಕೊಂಡಿದ್ದೆ ಬೆಳಿಗ್ಗೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅಟ್ಲೀಸ್ಟ್ ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗಾದರೂ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಅದು ಹೋಗ್ತಾ ಹೋಗ್ತಾ ಹೇಳ್ತಾ ಇರ್ತೀನಿ, ಒಂದು ಕೆಲಸ ಮಾಡ್ತಾ ಇದ್ದಂಗೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಮಾಡ್ತಾ ಇದ್ದಂಗೆ ಇನ್ನೊಂದು ಕೆಲಸ, ಇದೊಂದು ಕಾಣಿಸ್ತಾ ಇರುತ್ತೆ. ಅದೆಲ್ಲ ಕಂಪ್ಲೀಟ್ ಆಗಿಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಸರಿ ಬಿಡು ಪೂಜೆ ನಿಧಾನಕ್ಕೆ ಸಮಾಧಾನವಾಗಿ ಮಾಡೋಣ, ನನಗೆ ಲಾಸ್ಟ್ ಎಂಡ್ ಆಫ್ ದ ಡೇ ಅನ್ನಂಗೆ ನನಗೆ ಹೆಂಗೆ ಅಂದರೆ ನಿಧಾನಕ್ಕೆ ಮಾಡಿದ್ರು ಸಮಾಧಾನ, ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ಬೇಕು. ಮೇಯ್ನು ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಿದೆಯಪ್ಪ ಅನ್ನೋ ಥರ ಅನಿಸ್ಬೇಕು. ಆದ್ದರಿಂದ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಮತ್ತು ಆಲ್ಮೋಸ್ಟ್ ನಮಗೆ ಬೇಕಾಗಿರೋಂಥ ಅಂದರೆ ಊರಿಗೆ ಹೊರಡಬೇಕು ಅಂತ ಹೇಳಿದ್ರೆ ಇವಾಗ ಏನು 2 ದಿನ ಇದೆ ಇನ್ನೂ ಹೊರಡೋದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ರಿಸ್ಕ್ ಕಮ್ಮಿ ಆಗುತ್ತೆ. ಅವತ್ತಿನ ದಿನವೇ ಎಲ್ಲ ನೆನಪು ಮಾಡಿಕೊಂಡು ಎಲ್ಲನೂ ಬಟ್ಟೆ ಏನೇ ಇದ್ರೂ ಜೋಡಿಸ್ಕೊಂಡ್ರು
ಬೆಟರ್ ಅಂತ ಹೇಳ್ಕೊಂಡು ಮೊದಲೇ ನಾನೆಲ್ಲ ಜೋಡಿಸಿ ಇಟ್ಕೊಂಡಿದ್ದು ಅಂತದ್ದು. ಆಮೇಲೆ ಟೆನ್ಷನ್ ಇರಲ್ಲ ಅಲ್ವಾ, ಏನಾದ್ರು ಜ್ಞಾಪಕ ಬಂತು ಅಂದರೆ ಇದನ್ನ ಮರ್ತಿದ್ದೆ ಅಲ್ಲ ಇದನ್ನ ಎತ್ತಿಟ್ಕೊಳ್ಳೋಣ ಅನ್ನೋದು ಜ್ಞಾಪಕ ಬರುತ್ತೆ ಒಂದು ಪ್ಯಾಕಿಂಗ್ ಅಂತ ಶುರು ಮಾಡಿಕೊಂಡಾಗ. ಅದರಿಂದ ಟೋಟಲಿ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗಿದಿದೆ. ಹೌದು ಫ್ರೆಂಡ್ಸ್, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು, ಆಮೇಲೆ ಲಗೇಜ್ ಕೂಡ ಒಂದು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೀತು, ಪ್ಯಾಕ್ ಮಾಡಿದ್ದೆಲ್ಲ. ಆಮೇಲೆ ಪೂಜೆನೂ ಕೂಡ ಆಯಿತು, ಸ್ವಲ್ಪ ಸಮಾಧಾನ. ಸ್ವಲ್ಪ ಹೊತ್ತು ಮಾಡ್ತಾನೇ ಇದ್ದೆ ಅಲ್ಲ, ಸ್ವಲ್ಪ ಸುಸ್ತಾಗ್ಬಿಡ್ತು, ಸೊ ರೆಸ್ಟ್ ತೊಗೊಂಡಿದ್ದು. ಆಮೇಲೆ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಇವಾಗ, ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಷ್ಟೇನೇ, ಅದನ್ನು ನಾನು ಸ್ವಲ್ಪ ಮಾಡ್ಕೊಬೇಕು, ಮಾಡ್ಕೊತು ಅಂತಂದರೆ ಎಲ್ಲ ಕಂಪ್ಲೀಟ್ ಆದಂಗೆ. ಇವಾಗ ಕಿಚನ್ಗೆ ಬಂದರೆ ಏನು ಮಾಡಿದ್ದೀನಿ ಅಂತಂದರೆ ಪಲಾವ್ ಮಾಡಿದ್ದೀನಿ. ಸೊ ಪಲಾವ್ ಅಂದರೆ ಟೊಮೊಟೊ ಭಾತ್ ಥರ ಮಾಡಿದೆ, ಸಿ ಅವರೆಕಾಳು ಮತ್ತು ಜೀರಾ ರೈಸ್ ಹಾಕಿ ಮಾಡಿದ್ದೀನಿ. ಇವತ್ತು ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರನ ತೋರಿಸ್ತೀನಿ. ಟೊಮೊಟೊ ಭಾತ್ ಮಾಡಿದೆ ಜೀರಾ ರೈಸಲ್ಲಿ, ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು, ಆವಾಗಲೇ ಊಟನೂ ಕೂಡ ಮಾಡಿಬಿಟ್ಟೆ. ಎಷ್ಟು ಹೊಟ್ಟೆ ಹಸು ಅಂದರೆ ಹೇಳಬಾರ್ದು, ಅಷ್ಟು ಹೊಟ್ಟೆ ಹಸಿವಾಗ್ತಾಯಿತ್ತು, ಅದಕ್ಕೆ ಊಟ ಮಾಡಿಬಿಟ್ಟೆ. ಇವಾಗ ಪೂಜೆಗೆ ಬಾಳೆಹಣ್ಣು ಇಟ್ಟಿಲ್ಲ, ಬಾಳೆಹಣ್ಣು ಎಲ್ಲ ಹಣ್ಣಾಗ್ಬಿಟ್ಟಿತ್ತು, ಆದ್ದರಿಂದ ಇವಾಗ ಬೇಡ ಅಂದ್ಬಿಟ್ಟು ಇಡಲಿಲ್ಲ ಪೂಜೆಗೆ. ಫಸ್ಟು ಊಟ ಮಾಡಿಬಿಟ್ಟು ಅಂದರೆ ಪಲಾವ್ ಮಾಡಿಬಿಟ್ಟು ಆಮೇಲೆ ನನಗೆ ಫುಲ್ಲು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದೆ ಅಷ್ಟೇ, ಸುಸ್ತಾಗಿ ಸ್ಟಾರ್ಟ್ ಆಗ್ಬಿಡ್ತು. ಅದಕ್ಕೆ ಫಸ್ಟ್ ಪಲಾವ್ ಮಾಡಿ, ಅಂದರೆ ಪಲಾವ್ ಅಂದರೆ ಟೊಮೊಟೊ ಭಾತ್ ಮಾಡಿ ಆಮೇಲೆ ವಿಜಿಲ್ ಹಾಕ್ಸ್ಲಿಲ್ಲ, ಹಾಗೇ ಮಾಡಿದೆ ಡೈರೆಕ್ಟ್ ಆಗಿನೇ. ಜೀರಾ ರೈಸ್ ಅಲ್ವಾ, ನೋಡೋಣ. ಜೀರಾ ರೈಸಲ್ಲಿ ಇದೆ ಫಸ್ಟ್ ಟೈಮ್ ನಾನು ಪಲಾವ್ ಮಾಡ್ತಾ ಇರೋದು, ಬಿರಿಯಾನಿ ಎಲ್ಲ ಮಾಡ್ತಾರಲ್ಲ ಆ ರೀತಿ ಟ್ರೈ ಮಾಡಿದೆ. ವಿಡಿಯೋ ಮಾಡೋಕ್ಕಲ್ಲ, ಯಾಕಂದರೆ ಸುಸ್ತಾಗ್ಬಿಟ್ಟು ಟೈರ್ಡ್ ಆಗಿದ್ದೆ, ಅದರಿಂದ ಹಾಗೇ ಮಾಡಿಬಿಟ್ಟು ಆಮೇಲೆ ಇವಷ್ಟಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿದ್ದು, ಆಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡಿದಂಥದ್ದು. ಟೈಮ್ ಆಯಿತು, ಪರವಾಗಿಲ್ಲ. ನನಗೆ ಮೈನ್ ಟೈಮಲ್ಲ ಮೈನ್, ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೀನಿ, ಟೈಮಲ್ಲ ಮೈನು. ನೀಟಾಗಿ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿದು ಪೂಜೆ ಮಾಡ್ತು ಅಂತಂದರೆ ಆವಾಗಲೇ ಏನೋ ಒಂಥರ ಸಮಾಧಾನ ಅಂತ ಹೇಳ್ತಾ ಇರ್ತೀನಿ. ಹಿಂಗಾಯಿತು. ಸೊ ಇನ್ನು ತಿರುಪತಿಯಿಂದ ಬಂದಿಲ್ಲ, ಇನ್ನೇನು 10:30 ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವಾಗ ರಾಯ್ತ ಮಾಡಬೇಕು, ನಮಗೆಲ್ಲ ರಾಯ್ತ ಮಾಡ್ಕೊಳ್ಳಿಲ್ಲ, ಬಿಸಿ ಬಿಸಿ ಇರುವಾಗಲೇ ಹಾಗೆ ತಿನ್ಕೊಂಬಿಟ್ರಿ. ಇವಾಗ ರಾಯ್ತ ಮಾಡಿ ಇಡಬೇಕು ಅವ್ರಿಗೆ, ನಾನು ಆವಾಗಲೇ ತಿಂತು. ಆಮೇಲೆ ಇನ್ನೊಂದು ರೌಂಡ್ ಯಾವಾಗಲೂ 10:30 ಹಿಂಗೆ ಸ್ವಲ್ಪ ಲೈಟಾಗಿ ತಿಂತೀನಿ, ಯಾಕೆಂತಂದರೆ 6:30 ಆವಾಗ ತಿಂದಿದ್ದು ನಾನು ಪಲಾವ್ ಮಾಡಿಕೊಂಡು. ರಕ್ಷಿತ್ ಆಯಿತು, ರಕ್ಷಿತ್ತು ಆಟಾಡ್ಕೊಂಬಂದು ಇವಾಗ ಊಟ ಮಾಡ್ದು. ಮನೆಯೆಲ್ಲ ಒಂಥರ ಇವಾಗ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ಏನೋ ಒಂಥರ ನಿಂದಿ ಅಂತ ಅನ್ನಿಸ್ತಿದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಅಲ್ಲೊಂದು ಸ್ವಲ್ಪ ಇದೆ, ಅಲ್ಲಿ ಹೊರಗೊಂದು ಸ್ವಲ್ಪ ಇಟ್ಟಿದ್ದೀನಿ, ಯಾಕೆಂದರೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದಕ್ಕೋಸ್ಕರ ಅಮ್ಮ ಮನೆಗೆ ತೊಗೊಂಡೋಗುವಂಥ ವಸ್ತುಗಳನ್ನೆಲ್ಲ ಅಲ್ಲೆಲ್ಲ ತೆಗೆದಿಡ್ತಾ ಇದ್ದೀನಿ. ಮತ್ತು ಮುಂದೆ ಹಾಸ್ಪಿಟಲ್ ಫೈಲ್ಸ್ಗಳಾಗಲಿ, ಜೊತೆಗೆ ಹಾಟ್ ಬ್ಯಾಗ್, ಅದೇ ಮೇನು. ಹೊರಗಡೆ ಹೋದಾಗ ಇವಾಗ ತಲೆನೋವಾಗಲಿ ಇಲ್ಲಾಂತಂದರೆ ಬ್ಯಾಕ್ ಪೇಯ್ನು ಆ ಥರ ಎಲ್ಲ ಬಂತು ಅಂತಂದರೆ ಹಾಟ್ ಬ್ಯಾಗ್ ಇರಲೇಬೇಕು ನಮಗೆ. ಮೇಯ್ನು ಮೆಡಿಸನ್ಸ್ಗಳು ಕರೆಕ್ಟಾಗಿ ಇಟ್ಕೊಬೇಕು. ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಕರೆಕ್ಟಾಗಿ ಮೆಡಿಸನ್ಸ್ನ ಒಂದು ಪೌಚಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ. ಬಟ್ಟೆಗಳು ಅಷ್ಟೇನೇ. ಸೊ ಸೋಮ್ದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಬಟ್ಟೆ ಇಟ್ಕೊಳ್ಳೋಂಥದ್ದು, ಅವ್ರು ಬಂದು ಯಾವ್ದು ಇಟ್ಕೊತಾರೆ ನೋಡಿಕೊಂಡು ಇಡೋಣ ಅಂತ ಹೇಳ್ಕೊಂಡು ಹಾಗೆ ಅಲ್ಲಿ ಇಟ್ಟಿದ್ದೀನಿ. ಸೊ ಇಷ್ಟಾಯಿತು, ಕಂಪ್ಲೀಟ್ ಅನ್ನಂಗೆ ಆಯಿತು. ರೇಷನ್ ಎಲ್ಲ ಒಂದು ಕಡೆ ತೆಗೆದಿಟ್ಟೆ, ನಮ್ಮನೆಗೆ ಬೇಕಾಗಿರೋವಂಥದ್ದೆಲ್ಲ ಒಂದು ಕಡೆ ತೆಗೆದಿಟ್ಟೆ, ಅದು ಆವಾಗಲೇ ನೋಡಿದ್ರಿ ಅಂತ ಅಂದ್ಕೊತೀನಿ. ಓ ಅಮ್ಮ ಆರ್ಗ್ಯಾನಿಕ್ ಬೆಲ್ಲ ಕೇಳಿದ್ರು, ಬೆಲ್ಲ ತೊಗೊಂಬಾ ಅಂತ ಮತ್ತೆ ಬಿಟ್ಟೆ, ಅದೊಂದು ಮಿಸ್ ಆಯಿತು. ಟೆನ್ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ನೋಡೋಣ, ರಕ್ಷಿತ್ ಏನಾದರೂ ಕಳಿಸ್ತೀನಿ ತರೋದಕ್ಕೆ ಅಂತ. ಓಕೆ, ಆಮೇಲೆ ಸೊ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಪೂಜೆ ಮಾಡೋದಲ್ವ ಇವಾಗ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಷ್ಣು ಸಹಸ್ರ ನಾಮ ಕೇಳಬೇಕು, ಅದಕ್ಕೋಸ್ಕರ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡಿತ್ತು. ಆದಷ್ಟು ನನಗೂ ಕಮೆಂಟ್ ಮಾಡ್ತಿರ್ತಾರೆ ಎಲ್ಲರೂ, ನಿಖಿತ ಆದಷ್ಟು ಈ ಟೈಮ್ನಲ್ಲಿ ವಿಷ್ಣು ಸಹಸ್ರನಾಮ ಕೇಳಿ, ಆಮೇಲೆ ಲಲಿತ ಸಹಸ್ರನಾಮ ಕೇಳಿ ಅಂತೆಲ್ಲ.
ನಾನು ಕೇಳ್ತಾ ಇದ್ದೀನಿ ಇವಾಗ ಬೆಳಿಗ್ಗೆ ಟೈಮ್ ಹಾಕಿ ಮನೆಯಲ್ಲಿ ಇವಾಗ ಅಡುಗೆ ಮಾಡ್ತಾ ಇರ್ತೀನಿ ನಾನು, ಪೂಜೆ ಮಾಡ್ಬೇಕಾದ್ರೇ ಅದನ್ನು ಕೇಳಬೇಕು ಅಂತ ಎಲ್ಲ ಏನಿಲ್ಲ. ಮಡಿಗೆ ಕಿಚನಲ್ಲಿ ಬಂದು ಅಡುಗೆ ತಿಂಡಿ ಮಾಡ್ತಾ ಇರ್ತೀನಿವಲ್ಲ ಬೆಳಿಗ್ಗೆ ಟೈಮು, ಎಲ್ಲರೂ ಹೊರವರ್ದ ಕೆಲಸದಲ್ಲಿ ಬಿಸಿ ಇರ್ತಾರೆ ಆ ಟೈಮಲ್ಲಿ, ಜಸ್ಟ್ ಲಲಿತ ಸಹಸ್ರನಾಮ ಆಮೇಲೆ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಒಂದೊಂದು ದಿನ ಒಂದೊಂದು ಕೇಳ್ತೀನಿ, ಸಂಜೆ ಟೈಮು ಫ್ರೀ ಇದ್ದಾಗ ಒಂದೊಂದು ಕೇಳ್ತಾ ಇರ್ತೀನಿ. ಈ ರೀತಿ ಆದಷ್ಟು ನೀವು ಕೂಡ ನನಗೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ರಿ, ನಾನು ಇವಾಗ ಇನ್ನೊಬ್ರಿಗೆ ಹೇಳ್ತೀನಿ, ಆದಷ್ಟು ಈ ರೀತಿ ಕೇಳಿ ಬೆಳಿಗ್ಗೆ ಟೈಮು ಸಂಜೆ ಟೈಮು ಥರ ಕೇಳ್ತಾ ಇರಿ. ಓಕೆನಾ? ಓಕೆ, ಮತ್ತೆ ಆಮೇಲೆ ಸೋಮ್ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ಅದೇ ಹೇಳಿದಾಗೆ ಸೋಮ್ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಬರೋಷ್ಟೊತ್ತಿಗೆ 10:30 ಹತ್ರ ಹತ್ರ ಆಗಿತ್ತು. ಸೊ ಇನ್ನು ಟಯರ್ಡಾಗಿ ಬಂದಿರ್ತಾರಲ್ಲ, ಮತ್ತು ಅವ್ರಿಗೆ ಅವ್ರು ಫ್ರೆಶಪ್ ಆಗಿ ಅವ್ರಿಗೆ ಊಟ ಕೊಟ್ಟು ನಾನು ವೀಡಿಯೋ ಮಾಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಬೇಡ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಆದ್ದರಿಂದ ನಾನು ಫಸ್ಟಿಗೆನೇ ಆ ತಿರುಪತಿ ಹೋಗೋದು ಇನ್ಫಾರ್ಮೇಷನ್ ಅಂತ ವಾಯ್ಸ್ ಓವರ್ನಲ್ಲೇ ಫಸ್ಟಿಗೆ ನಾನು ಕೊಟ್ಟಿದ್ದಂಥದ್ದು, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸೊ ಆ್ಯಂಡ್ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.